ಏ ಯಾವಾಗ್ಲೂ ಬಂದೆ? ಬೆಳಗ್ಗೆ ತಾನೆ ಬಂದ. ಇವ್ ನನ್ ಫ್ರೆಂಡ್ ಬಾಲು. ಹಾಯ್ ಬಾಸ್. ಹಾಯ್. ಈ ತಗಣ್ಣ ಯಾಕೋ ಜೊತೆ ಹಾಕೊಂಡ್ ಬಂದಿದ್ದೀರಾ? ಕುತ್ಕೊಂಡಿರಲ್ಲ. ಸರಿ ಸರಿ ನಡಿ ಹೋಗೋಣ. ಎಲ್ಗೋ ಹತ್ತು ಮನೆಗೋ ಈಗ ಹೋಗಿ ಅರ್ಧ ಗಂಟೆಲಿ ಬರ್ತೀನಿ. ಇರ್ಲಿ ನಡಿಯಲ್ಲೇ ಬನ್ನಿ ಬಾಸ್ ಬನ್ನಿ. ಇದೇ ನಮ್ ಕಸ್ತೂರಿ ನಿವಾಸ. ಕೆಳಗ್ ಕುತ್ಕೋಬೇಕು, ಪರವಾಗಿಲ್ವಾ? ಪರವಾಗಿಲ್ಲ, ನಂಗ್ ಕೆಳಗೆ ಇಷ್ಟ. ತೆಗಿರೋ ಬೇಗ. ಆಹಾ ಹಾ, ಓಪನ್ ಮಾಡೋ ಬೇಗ. ಚಿಯರ್ಸ್ ಬಾಸ್. ನಮ್ ಕಾರ್ತಿಕ್ ಹೆಂಗೆ ಕಾಲೇಜಲ್ಲಿ? ಯಾರಾದ್ರೂ ಲವರ್ ಗಿವರ್? ಇವನ ಹುಡುಗಿರು ಅಲ್ಲಿ ಬರ್ತಾ ಇದ್ರೆ ಇಲ್ಲೇ ತಲೆ ತಗಸ್ಕೊತಾನೆ. ಓ, ಇನ್ನು ಬದ್ಲಾಗಿಲ್ವ ಇವನು? ನಂಗೂ ಹುಡುಗಿರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಕಣೋ. ಆದ್ರೇನ್ ಮಾಡೋದು, ಹತ್ರ ಹೋದ ತಕ್ಷಣ ಒಂಥರ ನಡ್ಕ. ನಂತರನೆ ಆಗ್ತೀನಿ ನೋಡು. ಹೇಳ ನಿನ್ ಕತೆ ಎಲ್ಲ ಸುಮ್ನೆ ಕುಡಿಯಲೋ. ಏನದು? ಪ್ರೇಕ್ಷಕರೇ, ನಮ್ ಹುಡುಗರೆಲ್ಲ ಕುಡಿದು ಕೋತಿ ಆಗ್ತಾ ಇದಾರೆ. ಅವ್ರು ಇನ್ನು ಕುಡಿತಾರ ಅಥವಾ ಕುಡಿದು ವಾಂತಿ ಮಾಡ್ತಾರ ನೋಡಿ, ಒಂದು ಸಣ್ಣ ಬ್ರೇಕ್ ನೆ ನಂತರ. ಈ ನನ್ ಮಕ್ಕಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಯಾವಾಗ ಕೊನೆಯಾಗುತ್ತೋ ಇದೆಲ್ಲ? ಯಾರಿವ್ರಲ್ಲ? ಪೂಂಜಾ ಕಡೆಯವರು. ಈ ನನ್ ಮಕ್ಕಳನ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಪೂಂಜಾ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ರೌಡಿ. ಅವನ್ನ ಈ ನಮ್ ಪೊಲೀಸ್ ಪವರ್ ಕೂಡ ಏನು ಮಾಡಕ್ಕಾಗ್ತಾ ಇಲ್ಲ. ಇಲ್ಲಿ ಅವನು ಹೇಳಿದ್ದ ನ್ಯಾಯ ಮಾಡಿದ್ದೆ ಕಾನೂನು. ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ನೆ ಸುತ್ತಾಡ್ಕೊಂಡಿದ್ದ. ಒಂದ್ಸಲ ಆ ಸೈಕಲ್ ಶಾಪ್ ರಾಜನ ನಡ್ರಸ್ತಲ್ಲಿ ಕತ್ರಸ ಹಾಕ್ದ. ಅವತ್ತಿಂದ ಅವನ್ ಕದರ ಚೇಂಜ್ ಆಯ್ತು. ನೀನ್ ನೋಡಿದ್ದು ಬಹಳ ಕಮ್ಮಿ. ಇದಕ್ಕಿಂತ ಏನೇನೋ ನಡೆಯುತ್ತೆ ಇಲ್ಲಿ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಏ ಬಾಲು, ನಮ್ ದಿವ್ಯ ಕಣೋ. ದಿವ್ಯಾನಾ? ಹಾ, ಎಷ್ಟ್ ಜೋರ ಕಿರಿಸಿದಾಳ್ ನೋಡು. ನೋಡ್ದ್ಯಾ ಹೇಗ್ ಗಂಭೀರಿ ತರ ಆಡ್ತಾ ಇದ್ದಾಳೆ. ಏನು ಇದು? ಹಾಕ್ಬಿಡ್ಬೇಕು ಮನೆಗೆ ಹೋಗಿ. ನೀವೆಲ್ಲ ಹೆಣ್ಮಕ್ಳ? ಆಹಾ, ಅದೇನು ಅಂತ ಹುಟ್ಬಿಟ್ರು? ಸ್ವಲ್ಪ ಮರ್ಯಾದೆ ಇದ್ದಂಗೆ ಕಿರಿಚಾಡ್ತಿದೀರಲ್ಲ ಚಿಚಿ. ಮನೇಲಿ ಹೇಳ್ ಬಂದಿದ್ಯಾ? ಏ ಬಿಡೆ, ಆ ಬಾಂಡೆ ಹತ್ರ ಏನ್ ಮಾತು? ಎದ್ ಬಂದ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಸುಮ್ನೆ ಕೂತ್ಕೊಳ್ರಿ, ಬಾಯಿ ಬಂದ ಬೇರೆ ಏನಾದ್ರು ಹೇಳ್ಬಿಟ್ಟಾರು. ನೋಡ್ದ್ಯಾ ಬಲ್ಲು, ಅವಳು ಆಡ್ತಿರೋದನ್ನ? ಸ್ವಲ್ಪ ಭಯನೇ ಇಲ್ಲ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಸರಿಯಾಗಿ ನೋಡ್ದಿಯನೋ ಅವಳೆ ಅಂತ? ನನ್ ಕಣ್ಣಾರೆ ನೋಡಿದೀನಿ, ಅವಳೆ ಅಮ್ಮ. ಇವನು ನೋಡಿದಾನೆ, ಕೇಳಿವನ್ನ. ಅವಳಿವತ್ತು ಬರ್ಲಿ, ನೋಡ್ಕೋತೀನಿ. ಈ ಮೇಷ್ಟ್ರುಗಳು ಒಂದೇ ದಿನದಲ್ಲಿ ಎಲ್ಲಾನು ತಲೆ ತುಂಬಿಡ್ತಾರೆ. ಫುಲ್ ಟಯರ್ಡ್ ಅಮ್ಮ. ಬಿಸಿ ಬಿಸಿಯಾಗಿ ಒಂದ್ ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ. ಈ ಎಕ್ಸಾಮ್ಸ್, ಮಾರ್ಕ್ಸ್, ರಿಸಲ್ಟ್ಸ್, ಯಾವ ನನ್ ಮಗ ಕಂಡು ಹಿಡಿದ್ನೋ. ಚೀಚಿ ಚಿಚಿ ಚಿಚಿ ಚಿ, ಬರೀ ಟೆನ್ಷನ್. ತುಂಬಾ ಶೆಕೆ ಆಗ್ತಿದೆ. ಲೋ ಕಾರ್ತಿಕ್, ಆ ಬೀಸನ್ಗೆಲ್ ಗಾಳಿ ಬೀಸೋ. ಮುಚ್ಚ ಬಾಯ್ನ, ಏನ್ ಆಟ ಆಡ್ತಾ ಇದ್ಯಾ? ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಊರ್ ಸುತ್ತಾ ಇದ್ದೆ?
ಎಲ್ಲ ನಾನು ನೋಡಿದೆ. ಥಿಯೇಟ್ರಲ್ಲಿ ವಿಷಲ್ ಹೊಡಿತಾ, ಡಾನ್ಸ್ ಮಾಡ್ತಾ, ಎಲ್ರಿಗೂ ಅವಾಸ ಹಾಕ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಕಾರ್ತಿ? ಏಯ್, ಮತ್ತೆ ನಾಟಕ ಆಡ್ತಾ ಇದ್ಯಾ? ಸಿನಿಮಾ ಹೋಗಲ್ಲ ಅಂತ ಆಣೆ ಬೇರೆ ಮಾಡಿದ್ದೆ? ಏನ್ ಹೇಳ್ತಿದ್ಯೋ ನೀನು, ಯಾರನ್ನು ನೋಡ್ಬಿಟ್ಟು ನಾನೇ ಅನ್ಕೊಂಡಿದ್ಯಾ? ನಿನ್ನಾಣೆ ನಾನು ಟ್ಯೂಷನ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದ್ದೀನಿ, ಇಷ್ಟೊತ್ತು ಅಲ್ಲೇ ಇದ್ದೆ. ಬೇಕಾದ್ರೆ ನನ್ನ ಫ್ರೆಂಡ್ ಆ ಕುಳ್ಳಿ ರೇವತಿಗೆ ಫೋನ್ ಮಾಡಿ ಕೇಳು. ರೇವತಿನಾ? ಚೋರ್ ಗುರುಗೆ ಚಂಡಾಲ್ ಶಿಷ್ಯರು, ಅವರೆಲ್ಲ ನಿನ್ ಫ್ರೆಂಡ್ಸ್. ನಿನ್ ಜೊತೆಲ್ಲ ವಿಷಯ ಹೊಡಿತಾ ಕೈ ಹಿಡ್ಕೊಂಡು ನಾಚ್ ಕೇಳ್ದೆ, ಡಾನ್ಸ್ ಆಡ್ತಾ ಇದ್ರು. ಏಯ್, ನೀನ್ ನನ್ ಫ್ರೆಂಡ್ಗೆ ಬೈದ್ರೆ ನಾನು ನಿನ್ ಫ್ರೆಂಡ್ಗೆ ಬೈತೀನಿ. ಬೈತ್ಯಾ? ಭಯ ಇವನ್ನ ಭಯ ಭಯ ನೋಡೋಣ. ಏ ಬಾಲು, ನೀನು ನೋಡ್ದಿಲ್ವೇನ? ಹೇಳ ಬಿಡ. ಹೇಳು 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 ಹೇಳ. ಡೌಟ್ ನನಗೇನೋ, ಥಿಯೇಟರ್ನಲ್ಲಿ ಇದ್ದವಳೆ ನಿನ್ ತಂಗಿ ಅಂತ ಡೌಟ್. ಏ ಬಾಲು, ಏನಾಯ್ತು? ನನ್ನ ಪರ್ಸ್ ಎಲ್ಲ ಹೋಯ್ತು. ಇವಳೇ ನನ್ನ ಪರ್ಸ್ನ ಕದ್ದಿರ್ಬೇಕು. ಹೆಂಗೆ ಇವಳನ್ನ ಕೇಳೋದು? ಹಲೋ, ಇದು ನಿಮ್ದಾ? ಸಾರಿ. ನನ್ನ ಮೇಲೇನೆ ಡೌಟಾ? ಮನೆಗೆ ಬಂದವ್ರ ಹತ್ರ ಅದೆಲ್ಲ ಮಾಡೋಣ.